ರುವ ಹಿನ್ನೆಲೆಯಲ್ಲಿ ನಾಲ್ಕರಿಂದ ಐದು ಶಾಲಾ ಬಸ್ಸುಗಳನ್ನು ಪಾರ್ಕಿಂಗ್ ಮಾಡಲಾಗಿತ್ತು ನಿಂತ ಬಸ್ ನಲ್ಲಿ ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸಿಕೊಂಡು ಅಷ್ಟೂ ಶಾಲಾ ವಾಹನಗಳು ಸುಟ್ಟು ಕರಕಲಾಗಿತ್ತು ಈಗ ಈ ಅಗ್ನಿ ಅವಘಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಬನ್ನಿ ಕುರಿತಂತೆ ಒಂದು ವರದಿ ಇದೆ ನೋಡ್ಕೊಂಡು ಬರೋಣ ಪಾರ್ಕಿಂಗ್ ನಲ್ಲಿದ್ದ ವಾಹನಗಳಿಗೆ ಬೆಂಕಿ ಬೆಂಕಿಯ ಕೆನ್ನಾಲಿಗೆಗೆ ಆರು ವಾಹನ ಭಸ್ಮ ಪಾರ್ಕಿಂಗ್ನಲ್ಲಿ ಪಾರ್ಕ್ ಮಾಡಿದ್ದ ವಾಹನಗಳಿಗೆ ಬೆಂಕಿ ತಗುಲಿದೆ ಪರಿಣಾಮ ಪಾರ್ಕಿಂಗ್ನಲ್ಲಿ ಅಕ್ಕಪಕ್ಕ ನಿಲ್ಲಿಸಿದ್ದ ಆರು ವಾಹನಗಳು ಸುಟ್ಟು ಕರಕಲಾಗಿವೆ ಬಳಿಕ ಮೂರು ಅಗ್ನಿಶಾಮಕ ವಾಹನಗಳು ಬಂದು ಬೆಂಕಿ ನಂದಿಸಿವೆ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಹೆಗ್ಗನಹಳ್ಳಿ ಕ್ರಾಸ್ನಲ್ಲಿ ಖಾಸಗಿ ಆಸ್ಪತ್ರೆಯ ಮುಂಭಾಗದ ಪಾರ್ಕಿಂಗ್ನಲ್ಲಿ ಸೆಕೆಂಡ್ ಹ್ಯಾಂಡ್ ಶಾಲಾ ವಾಹನಗಳನ್ನ ಪಾರ್ಕಿಂಗ್ ಮಾಡಲಾಗಿತ್ತು ಮುತ್ತು ಎಂಬ ವ್ಯಕ್ತಿ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಖರೀದಿಸಿ ಬೇರೆಯವರಿಗೆ ಮಾರಾಟ ಮಾಡುವ ಕೆಲಸ ಮಾಡ್ತಿದ್ದ ಮುತ್ತು ಎಂಬುವರು ಒಟ್ಟು ಏಳು ವಾಹನಗಳನ್ನು ಖರೀದಿಸಿ ಪಾರ್ಕಿಂಗ್ ಮಾಡಿದ್ರು ಮಧ್ಯಾಹ್ನ ಮೂರುವರಲ್ಲಿ ನಾವಿಲ್ಲ ಕೆ ಟಿ ಜಾಲಿ ಒಳಗೆ ಇದ್ವು ಸಣ್ಣ ಪಸ್ಟು ಈ ಬಸ್ಸಲ್ಲಿ ಹೋಗೇ ಬರ್ತಾಯಿತ್ತು ಆಮೇಲೆ ಬಂದು ನೋಡಿದಾಗ ಆಮೇಲೆ ಫರಿ ಇದು ಟ್ರೈ ಮಾಡಿ ಹೋಗೋಕೆ ಲೈನ್ಸ್ ಇರಲ್ಲ ಅಷ್ಟೊತ್ತಿಗೆ ಹೊಯ್ಸಳ ಬಂತು ಅಷ್ಟೊತ್ತಿಗೆ ಮೂರು ಬಸ್ ಕಿಲೋಮೀಟ್ರದ್ದು

ದಾಖಲೆ ಕೊಟ್ಟು ವಾಹನ ಮಾರಾಟ ಮಾಡಿರುವವರ ವಿರುದ್ಧ ತನಿಖೆ ನಡೆಯುತ್ತಿದೆ ಇನ್ನು ನಕಲಿ ದಾಖಲೆ ಕೊಟ್ಟು ವಾಹನ ಮಾರಾಟ ಮಾಡಿದವರೇ ವಾಹನಕ್ಕೆ ಬೆಂಕಿ ಹಾಕಿರುವ ಸಾಧ್ಯತೆ ಇರಬಹುದು ಎಂದು ಮುತ್ತು ಅನುಮಾನ ವ್ಯಕ್ತಪಡಿಸಿದ್ದಾರೆ ನಾಗೇಶ್ ಕ್ರೈಮ್ ಬ್ಯೂರೋ ಪಬ್ಲಿಕ್ ಟಿವಿ